ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕಕ್ಕೆ ಸಿಟಿ ರವಿ ಅವರು ಕೈ ಬಿಟ್ಬಿಟ್ರ ಅಂತ. ಸೊ ನನ್ನ ನಿಲುವು ಭಾರತದ ಪರ ಅಂತ ಸಿಟಿ ರವಿ ಅವರು ಹೇಳ್ತಾರೆ. ತಮಿಳುನಾಡಿನವರು ನಮ್ಮ ರಾಜ್ಯದ ನೀರನ್ನು ಬಳಸ್ಕೊಳ್ಬಹುದು, ತಮಿಳುನಾಡಿನವರು ನೀರು ಕೇಳಿದ್ದಕ್ಕೆ ನನ್ನ ಸಹಕಾರ ಇದೆ, ಮೇಕೆದಾಟುವನ್ನು ಸಂಘರ್ಷದ ರೀತಿ ನೋಡಬಾರದು ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಮಂತ್ರಿಯಾಗಿದ್ದಾಗ ನಿಮ್ಮ ಮಾತಿನಿರ್ತಾ ಇತ್ತು, ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದಾಗ ತಮಿಳುನಾಡಿನಲ್ಲೂ ಕೂಡ ಒಂದು ರಾಜ್ಯವನ್ನು ನಿಮಗೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಕ್ಕೆ ಈ ಮಾತು ಬರ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಮೋಸ್ಟ್ಲಿ ಸಿಟಿ ರವಿ ಅವರಿಗೆ. ಬಹಳ ಸ್ಪಷ್ಟ ಇದೆ, ತಮಿಳುನಾಡು ಪತ್ರಕರ್ತರಿಗೂ ನಾನು ಅದೇ ಉತ್ತರ ಹೇಳಿದ್ದೀನಿ, ನನ್ನ ಫೇಸ್ಬುಕ್ನಲ್ಲೂ ಕೂಡ ವಿವರವಾಗಿ ನಾನು ವಿಶ್ಲೇಷಣೆ ಮಾಡಿದ್ದೀನಿ. ನೀವು ಹೇಗೆ ನನ್ನ ಹೇಳಿಕೆಯನ್ನು ವಿಶ್ಲೇಷಿಸ್ತೀರಿ ಅನ್ನೋದು ಮುಖ್ಯ ಅಲ್ಲ, ನಾನೇನು ಹೇಳಿದ್ದೀನಿ ಅನ್ನೋದು ಮುಖ್ಯ, ನಾನೇನು ಹೇಳಿದ್ದೀನಿ ಅನ್ನೋದು ಮುಖ್ಯ. ನಾನು ಅವ್ರಿಗೆ ತಮಿಳುನಾಡು ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಒಂದೇ ಪ್ರಶ್ನೆ ಹೇಳಿದ್ದೀನಿ, ನಿಮ್ದು ಯಾವೂರು ಅಂತ ಕೇಳಿದೆ, ಚೆನ್ನೈ ಅಂದ್ರೆ ಇನ್ನೊಬ್ರು ಯಾವೂರು ಅಂತ ಕೇಳಿದ್ರು, ಎಲ್ಲೂರು ಅಂದರೆ ನಿಮ್ಮ ಇಬ್ಬರ ನಡುವೆ ಕಬಡ್ಡಿ ಮ್ಯಾಚ್ ನಡೆದ್ರೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಚೆನ್ನೈನವ್ರಿಗೆ ಕೇಳಿದೆ, ನಮ್ಮ ಟೀಮಿಗೆ ಅಂದರು, ವೆಲ್ಲೂರಿನವ್ರಿಗೆ ಕೇಳಿದೆ ನಮ್ಮ ಟೀಮಿಗೆ ಅಂದರು, ಹಾಗೆ ನಾನು ಅಂತ ಹೇಳಿದೆ. ನಂಬರ್ ಒನ್. ನಂಬರ್ ಟು, ಈಗಾಗಲೇ ಕಾವೇರಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ನೀರಿನ ಹಂಚಿಕೆ ಮಾಡಿದೆ, ಹಲವಾರು ತೀರ್ಪುಗಳು ಬಂದಿದ್ದಾವೆ, ಹಲವಾರು ತೀರ್ಪುಗಳು ಬಂದಿದ್ದಾವೆ. ಆ ತೀರ್ಪಿನ ವ್ಯಾಪ್ತಿಯ ಒಳಗೆ ಕರ್ನಾಟಕ ತನ್ನ ಪಾಲಿನ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ, ತಮಿಳುನಾಡು ತನ್ನ ಪಾಲಿನ ನೀರನ್ನು ಉಪಯೋಗಿಸ್ಕೊಳ್ಳೋಕ್ಕೆ ಯಾವುದೇ ಅಡ್ಡಿ ಇಲ್ಲ. ಮೇಕೆದಾಟು ಬಗ್ಗೆ ಸಿಟಿ ರವಿ ಅವರ ಮಾತಿಗೆ ಎಲ್ಲೆಡೆ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಸಿಟಿ ರವಿ ವಿರುದ್ಧ ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಸಿಟಿ ರವಿ ಡಬಲ್ ಸ್ಟ್ಯಾಂಡರ್ಡ್, ಅವರು ಕನ್ನಡಿಗರ ಪರವಾಗಿಲ್ಲ ಅಂತ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ. ನಾವೇನು ಚೀನಾ ಪಾಕಿಸ್ತಾನ ಅಮೆರಿಕಾದವರ, ಭಾರತೀಯ ಅನ್ನೋದಕ್ಕೆ ಮೊದಲೇ ನಾನು ಕನ್ನಡಿಗನಾಗಿದ್ದೀನಿ, ಅದಾದ ನಂತರ ನಾನು ಭಾರತೀಯ. ಸಿಟಿ ರವಿ ವಿರುದ್ಧ ಕುಮಾರಸ್ವಾಮಿ ಅವರು ಕೂಡ ಕೆಂಡಾಮಂಡಲರಾಗಿದ್ದಾರೆ. ಮೇಕೆದಾಟು ಅಣೆಕಟ್ಟನ್ನು ಕಟ್ಟತಕ್ಕಂಥದ್ದು ಇಟ್ ಈಸ್ ಅವರ್ ರೈಟ್, ತಮಿಳ್ನಾಡಿನವ್ರಿಗೆ ತಡಿಲಿಕ್ಕೆ ಯಾವುದೇ ಹಕ್ಕಿಲ್ಲ. ಇದೆಲ್ಲ ಹಗುರವಾಗಿ ಮಾತಾಡೋದು ಬಿಟ್ಬಿಟ್ಟು ಕೇಂದ್ರದಲ್ಲಿ ಅದಕ್ಕೆ ಪರ್ಮಿಷನ್ ಕೊಡಿಸ್ಲಿ ಕೂತ್ಕೊಂಡು. ಭಾರತದ ಜನರಲ್ ಸೆಕ್ರೆಟರಿನವರು ತಮಿಳ್ನಾಡು ಜನರಲ್ ಸೆಕ್ರೆಟರಿ ಅಂತ ಹೇಳಿಲ್ವಲ್ಲ, ಅದಕ್ಕೆ ಹಂಗೆ ಹೇಳಿರೋದು. ಅವರು ಕರ್ನಾಟಕದ ಕನ್ನಡಿಗರ ಪರ ಇಲ್ಲ ಅಂತ ಆಯ್ತಲ್ಲ, ಬಟ್ ಕನ್ನಡಿಗರ ಪರ ಇಲ್ಲ ಅಂತ ಗೊತ್ತಾಗುತ್ತೆ. ಏನ್ ನಾವೇನ್ ಪಾಕಿಸ್ತಾನದಾರ ಅಲ್ಲ, ನಾವೇನ್ ಪಾಕಿಸ್ತಾನದವರು, ಚೈನಾದವರು, ಅಮೆರಿಕಾದವರು, ನಾವು ಭಾರತೀಯರೇ. ಬಿಜೆಪಿ ಪಕ್ಷಕ್ಕೆ ಒಂದಕ್ಕೆ ಭಾರತೀಯರು ಅಂತಕ್ಕಂತ ಗುತ್ತಿಗೆ ಕೊಟ್ಟಿಲ್ಲ, ನಾವು ಹುಟ್ಟಿರೋದು ಈ ಮಣ್ಣಲ್ಲೇ. ನಾನು ಭಾರತೀಯ ಅನ್ನೋದಕ್ಕಿಂತ ಮುಂಚೆ ಕನ್ನಡಿಗ, ನಾನು ಕನ್ನಡಿಗನಾಗಿ ಕರ್ನಾಟಕಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನನ್ನ ಕರ್ತವ್ಯ, ಅದನ್ನು ಹತ್ತಿದ್ದೇನೆ. ನನ್ನ ತಾಯಿಯನ್ನು ಕಾಪಾಡಬೇಕಾದಂಥದ್ದು ನನ್ನ ಕರ್ತವ್ಯ. ನಮಗೆ ನನ್ನ ತಾಯಿ ಉಳ್ಕೊಂಡಿರ್ತಾನೆ, ನೆಕ್ಸ್ಟ್ ಭಾರತೀಯ ತಾಯಿನ ಉಳಿಸ್ಕೊಳ್ಳೋದು, ಇದನ್ನು ಅರಿತುಕೊಳ್ಳೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ಸೊ ಇಲ್ಲಿದ್ದಂಥ ಸಂದರ್ಭದಲ್ಲಿ ರಾಜ್ಯದ ಮಾತನ್ನು ಕೂಡ ಆಡದೇನೆ ನಾನು ಭಾರತೀಯ ಅಂತೇಳಿ ನಿಮ್ಮನ್ನು ನೀವು ಯಾರಿಗೋಸ್ಕರ ಹೇಳ್ಕೊಳ್ತಾ ಇದ್ದೀರಾ, ಯಾರನ್ನು ಮೆಚ್ಚಿಸೋಕ್ಕೋಸ್ಕರ ಹೇಳ್ತಾ ಇದ್ದೀರಾ?